ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ನಮಗೆ ನಿನ್ನೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ನ ಬಿಟ್ಟಿದ್ರು, ಮತ್ತು ಹಾಗೆಯೇ ನಿನ್ನೆ ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ನ ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಲೇಟಾಗಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಕೆಲವು ಇದಾದರೂ ನೋಡ್ಕೊಂಡಿದ್ರೆ ಓಕೆ, ಬಟ್ ನೋಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಬೇಕಾದರೂ ನೋಡ್ಕೋಬೋದು. ಸೊ ಇಲ್ಲಿ ನಿಮಗೆ ಫಸ್ಟ್ ಲಿಂಕ್ನೇ ಕಾಣುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆ್ಯಂಡ್ ಕಟ್ ಆಫ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅವಾಗ ನಿಮಗೆ ಎಲ್ಲ ಕೋರ್ಸ್ದು ಕಟ್ ಆಫ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆಯೇ ಅಗ್ರಿಕಲ್ಚರ್ ಆಗಿರ್ಬೋದು, ಅದಾನಂತರ ಫಾರ್ಮಸಿ ಆಗಿರ್ಬೋದು. ಸೊ ಈ ಎಲ್ಲ ಘಟಕವನ್ನು ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಬಂದುಬಿಟ್ಟು ಒಂದು ಸ್ಪೆಷಲ್ ಏನಂತ ಹೇಳಿದರೆ, ಒಂದು ವಿಚಿತ್ರ ವಿಷಯ ಏನಂತ ಹೇಳಿದರೆ, ಸೊ ಇಲ್ಲಿ ನಮಗೆ ಆರ್ಕಿಟೆಕ್ಚರ್ ಕೋರ್ಸ್ನ ಆಪ್ಷನ್ ಎಂಟ್ರ್ ಮಾಡೋಕ್ಕೆ ಚಾನ್ಸ್ನ ಕೊಟ್ಟಿರಲಿಲ್ಲ. ಬಟ್ ಇವಾಗ ನಮಗೆ ಆರ್ಕಿಟೆಕ್ಚರ್ದು ಕಟ್ ಆಫ್ ರ್ಯಾಂಕ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ಥರ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಮತ್ತು ಹಾಗೆಯೇ ಇದನ್ನು ನೀವು ಡ್ರಾ ಮಾಡಿಕೊಂಡು ನೋಡಿಕೊಂಡಾಗ ಇಲ್ಲಿ ಫುಲ್ PDF ಏನಿದೆಲ್ಲ, ಸೊ ಎಲ್ಲ ಕಾಲೇಜಲ್ಲಿ ನಮಗೆ ಫುಲ್ ಬ್ಲ್ಯಾಂಕ್ ಇದೆ. ಸೊ ನಿಮಗೆ ಯಾವುದೇ ರ್ಯಾಂಕ್ ಇಲ್ಲಿ ಕಾಣ್ತಾ ಇಲ್ಲ. ಬಟ್ GM ಕ್ಯಾಟಗರಿದವರಿಗೆ ಅಷ್ಟೇ ಎಲ್ಲ ಕಾಲೇಜಲ್ಲಿ ರ್ಯಾಂಕ್ನ ಅಲಾಟ್ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಬಟ್ ಬೇರೆ ಕ್ಯಾಟಗರಿದವರಿಗೆ ಅಲ್ಲಿ ಇಲ್ಲಿ ಅಷ್ಟೇ ರ್ಯಾಂಕ್ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಎಲ್ಲ ಆಲ್ಮೋಸ್ಟ್ ಬ್ಲ್ಯಾಂಕ್ ಇದೆ. ಸೊ ಈ ಥರ ಯಾಕೆ ಮಾಡ್ತಿದ್ದಾರೆ, ಮತ್ತು ಇದ್ರ ಬಗ್ಗೆ ಕರೆಕ್ಟಾಗಿ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಸೊ ಏನಾದರೂ ತೊಂದರೆ ಆಗಿದ್ರೂ ಕೂಡ ನಮಗೆ ನೋಟಿಫಿಕೇಷನ್ ಬಿಟ್ಟು ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ನ ಕೊಡಬೇಕಾಗಿತ್ತು. ಬಟ್ ಏನು ನೋಟಿಫಿಕೇಷನ್ ಕೂಡ ಬಿಡ್ತಾ ಇಲ್ಲ, ಮತ್ತು ಹಾಗೆಯೇ ಆಪ್ಷನ್ ಎಂಟ್ರಲ್ಲಿ ಕೂಡ ನಮಗೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಏನು ಮಾಡಬೇಕಂತ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ. ಸೊ ಏನು ಇವಾಗ ಫಸ್ಟ್ ರೌಂಡಲ್ಲಿ ಆದರೂ ಆ ಒಂದು ಆಪ್ಷನ್ನ ಆ್ಯಡ್ ಮಾಡ್ತಾರಾ ಇಲ್ಲ ಅಂತ ನೋಡ್ಕೊಳ್ಳೋಣ. ಮತ್ತು ಹಾಗೆಯೇ ಕೆಲವ್ದಾದ್ರೂ ಕೇಳ್ತಾ ಇದ್ದೀರಿ, ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ಗೋಸ್ಕರ ಯಾವ ಯಾವುದು ಕಟ್ ಆಫ್ನ ರೆಫರ್ ಮಾಡ್ಕೋಬೇಕು ಹಂಗಂತ. ಸೊ ಇವಾಗ ನೀವು ಪ್ರಿವಿಯಸ್ ಇಯರ್ದು ರ್ಯಾಂಕಿಂಗ್ನ ಬಿಟ್ಬಿಡಿ, ಅದು ನಿಮಗೆ ಏನೂ ಯೂಸ್ ಆಗಲ್ಲ. ಸೊ ಈ ವರ್ಷದ ರ್ಯಾಂಕಿಂಗ್ ನೀವು ಕನ್ಸಿಡರ್ ಮಾಡಿ, ಸೊ ಅದನ್ನು ರೆಫರ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತದೆ, ಸಪ್ರೇಟಾಗಿ ನಮಗೆ ರ್ಯಾಂಕಿಂಗ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕಟ್ ಆಫ್ನ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು, ಅಲ್ಲಿ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾವ ಕ್ಯಾಟಗರಿದವರಿಗೆ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇತ್ತು ಹಂಗಂತ. ಸೊ ಈ ಒಂದು ಪಿಡಿಯಲ್ಲಿ ಎಷ್ಟು ರ್ಯಾಂಕಿಂಗ್ನ ಕೊಟ್ಟಿರ್ತಾರಲ್ಲ, ಸೊ ನಮಗೆ ಸ್ಕೋರ್ ಕಾರ್ಡಲ್ಲಿ ಬೇರೆ ಬೇರೆ ರ್ಯಾಂಕಿಂಗ್ನ ಅಲೋಟ್ ಮಾಡಿರ್ತಾರಲ್ಲ, ಜನರಲ್ ರ್ಯಾಂಕಿಂಗ್ ಮತ್ತು ಪ್ರಾಕ್ಟಿಕಲ್ ರ್ಯಾಂಕಿಂಗ್ನಿಂದ. ಸೊ ಈ ಎಲ್ಲ ರ್ಯಾಂಕಿಂಗ್ ನಮಗೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಪಿಡಿಯಲ್ಲಿ ಡ್ರಾ ಮಾಡಿಕೊಂಡು ಎಲ್ಲ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗ್ನ ನೋಡ್ಕೋಬೋದು. ಮತ್ತು ಹಾಗೆಯೇ ಈ ಒಂದು ರ್ಯಾಂಕಿಂಗ್ ಬೇಸ್ ಮೇಲೆ ನೀವೇನಾದರೂ ಆಪ್ಷನ್ನ ಮಾಡಿಫಿಕೇಷನ್ ಮಾಡ್ಕೋಬೇಕಂತ ಅನಿಸಿದರೆ, ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ನಮಗೆ ಆಪ್ಷನ್ನ ಮಾಡಿಫಿಕೇಷನ್ ಮಾಡೋಕ್ಕೆ ಅಥವಾ ಆಪ್ಷನ್ ಎಡಿಟ್ ಮಾಡ್ಕೊಳ್ಳೋಕ್ಕೆ 26 ಅಕ್ಟೋಬರ್ವರೆಗೆ ಟೈಮ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದ್ಸಲ ಥಿಂಕ್ ಮಾಡಿ ಮತ್ತು ಕರೆಕ್ಟಾಗಿ ಆಪ್ಷನ್ ಎಂಟರ್ ಮಾಡಿ. ಸೊ ಇವಾಗ ಈ ಬೆಳೆಸ್ಟೇ, ಮತ್ತೆ ನಾವು ಕನ್ಸಲ್ಟೇಟಿವ್ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮ್ಗೆ ಇದೇ ಥರ ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ತಬ್ಬದೇ ಚೆನ್ನಾಗಿ ಹೆಸರು ತುಂಬಿಕೊಂಡು ಬೆಲ್ ಬಿಟ್ಕೊಂಡು ಪ್ರೆಸ್ ಮಾಡಿರಿ. ಸೊ ಇನ್ಫಾರ್ಮೇಷನ್ ಯೂಸ್ ಮಾಡಿದ್ರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸಿಗೋಣ ಆದಷ್ಟು ಬೇರೆ ಇನ್ನು ನೋಡಿ. ಟೇಕ್ ಕೇರ್.